ಒಂದು ಎಫೆಕ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾ ಕುಂದಾಪುರ. ಎಸ್ ವೀಕ್ಷಕರ, ಇವತ್ತು ಬಹುತೇಕ ಮೆಡಿಕಲ್ ಶಾಪ್ಗಳು ಮತ್ತು ಹೋಟೆಲ್ ರೆಸ್ಟೋರೆಂಟ್ಗಳು ಬಂದ್ ಆಗಿವೆ. ಬಹಳ ವಿಶೇಷವಾಗಿ ಮೆಡಿಕಲ್ ಶಾಪ್ಗಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಬಂದ್ ಮಾಡಲಾಗಿದೆ. ಯಾಕೆಂತಂದರೆ ಅಖಿಲ ಭಾರತ ಔಷಧ ಸಂಘ ಏನಿದೆ ಅದು ರಾಷ್ಟ್ರವ್ಯಾಪಿ ಇರತಕ್ಕಂತಹ ಎಲ್ಲ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡೋದಕ್ಕೆ ಕರೆ ಕೊಟ್ಟಿದೆ. ಆನ್ಲೈನ್ನಲ್ಲಿ ಔಷಧೀಯ ವಸ್ತುಗಳ ಮಾರಾಟವನ್ನು ನಿಷೇಧಿಸುವಂತಹ ವಿಚಾರವಾಗಿ ಯಾವುದೇ ರೀತಿಯ ಆನ್ಲೈನ್ ಔಷಧೀಯ ಮಾರಾಟಗಳಿಗೆ ಬೆಂಬಲ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ಬಂದ್ಗೆ ಕರೆ ಕೊಡಲಾಗಿದೆ. ಹಾಗಾಗಿ ಬಹುತೇಕ ಎಲ್ಲ ಖಾಸಗಿ ಮೆಡಿಕಲ್ ಶಾಪ್ಗಳು ಇವತ್ತು ಬಂದ್ ಆಗಿದೆ. ಜೊತೆಗೆ ಕೇಂದ್ರದ GST ನಿರ್ಧಾರಕ್ಕೆ ವಿರೋಧಿಯಾಗಿ ಇವತ್ತು ಬಹುತೇಕ ರೆಸ್ಟೋರೆಂಟ್ಗಳನ್ನು ರಾಜ್ಯವ್ಯಾಪಿ ಬಂದ್ಗೆ ಕರೆ ಕೊಡಲಾಗಿದೆ. ಆದರೆ ಎಷ್ಟರ ಮಟ್ಟಿಗೆ ಕರಾವಳಿ ಭಾಗದಲ್ಲಿ ಈ ಹೋಟೆಲ್ ರೆಸ್ಟೋರೆಂಟ್ಗಳು ಸಂಪೂರ್ಣವಾಗಿ ಬಂದ್ ಮಾಡಿವೆ ಮತ್ತು ಎಷ್ಟರ ಮಟ್ಟಿಗೆ ಈ ಬಂದ್ಗೆ ಹೋಟೆಲ್ ರೆಸ್ಟೋರೆಂಟ್ಗಳು ಬೆಂಬಲವನ್ನು ಸೂಚಿಸುವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ, ಬನ್ನಿ. ಎಸ್, ಬಹುತೇಕ ಉಡುಪಿ ನಗರದಲ್ಲಿರ್ತಕ್ಕಂತಹ ರಾಧಾ ಮೆಡಿಕಲ್ಸ್ ಇರ್ಬೋದು ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಬಹಳಷ್ಟು ಮೆಡಿಕಲ್ ಶಾಪ್ಗಳು ಇವತ್ತು ಬಂದಾಗಿದೆ. ಕೇವಲ ಸರ್ಕಾರಿ ಮೆಡಿಕಲ್ ಶಾಪ್ಗಳು ಮಾತ್ರ ನಿಮ್ಗೆ ಇವತ್ತು ಸೇವೆಗೆ ಲಭ್ಯವಾಗಲಿದೆ ಮತ್ತು ಯಾವುದೇ ರೀತಿಯ ಖಾಸಗಿ ಮೆಡಿಕಲ್ ಶಾಪ್ಗಳು ಇವತ್ತು ತೆರೆದಿರೋದಿಲ್ಲ. ಹಾಗಾಗಿ ಆಸ್ಪತ್ರೆಗಳಿಂದ ಖಾಸಗಿ ಮೆಡಿಕಲ್ ಶಾಪ್ಗಳನ್ನು ನಂಬಿಕೊಂಡಿರ್ತಕ್ಕಂತಹ ಎಲ್ಲ ರೋಗಿಗಳು ಕೂಡ ಬೇರೆ ಪರ್ಯಾಯ ವ್ಯವಸ್ಥೆಗಳಿಗೆ ಅವರನ್ನು ಒಗ್ಗೂಡಿಸ್ಕೊಳ್ಬೇಕಾಗ್ತದೆ. ಜೊತೆಗೆ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳ ಬಂದ್ನಲ್ಲಿ ಕರಾವಳಿ ಭಾಗದಲ್ಲಿ ಬಹಳಷ್ಟು ನೀರಸ ಪ್ರತಿಕ್ರಿಯೆ ಸಿಕ್ಕಿದೆ ಅಂತ ಹೇಳ್ಬೋದು. ಯಜಮಾನಿ ಬಗ್ಗೆ ಇನ್ನಷ್ಟು ಸಾರ್ವಜನಿಕರಿಂದ ಮಾಹಿತಿಗಳನ್ನು ಪಡ್ಕೊಳ್ಳೋಣ. ಯಜಮಾನಿ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ದಿಶಾ ಅವರಿದ್ದಾರೆ, ಅವರ ಅಭಿಪ್ರಾಯಗಳನ್ನು ತಿಳ್ಕೊಳ್ಳೋಣ. ಇದು ಮೆಡಿಕಲ್ ಶಾಪ್ ಎಲ್ಲ ಕ್ಲೋಸ್ ಆದ್ರಿಂದ ಎಲ್ರಿಗೂ ತುಂಬ ಪ್ರಾಬ್ಲಮ್ ಆಗ್ತದೆ. ಯಾರಿಗಾದ್ರೂ ಅರ್ಜೆಂಟ್ ಆಗಿ ಮೆಡಿಸಿನ್ ಬೇಕಾದ್ರೆ ಸಿಕ್ಕಲ್ಲ ಅವರಿಗೆ. ಸೊ ಅದು ಬೇಗ ಓಪನ್ ಮಾಡಿದ್ರೆ ಒಳ್ಳೆಯದು ಅಂತ. ಆನ್ಲೈನ್ನಲ್ಲಿ ಔಷಧಿ ಮಾರಾಟ ಮಾಡೋದ್ರ ಬಗ್ಗೆ ಏನು ಹೇಳ್ತೀರಾ? ಅದರಿಂದ ತುಂಬ ಮಿಸ್ಯೂಸ್ ಆಗ್ತದೆ ಅವರು, ನಮಗೆ ತುಂಬ ಪ್ರಾಬ್ಲಮ್ ಆಗ್ತದೆ ಆನ್ಲೈನಲ್ಲಿ ಮೆಡಿಸಿನ್ ಮಾರೋದ್ರಿಂದ. ಸೊ ಅದು ಡ್ರಗ್ಸಿಗೆ ಎಲ್ಲ ಯಾರು ಎಡಿಕ್ಟ್ ಆಗಬಾರ್ದು, ಅದಕ್ಕೋಸ್ಕರ ಅದನ್ನು ಯಾರು ಮಾಡಬಾರ್ದು. ಸೊ ಮೆಡಿಕಲ್ ಬೇಗ ಓಪನ್ ಆಗಬೇಕು ನಮಗೆಲ್ಲ ಯೂಸ್ ಆಗಲಿಕ್ಕೆ ಅಂತ ಹೇಳ್ತೀನಿ. ಯಜಮಾನಿ ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಯಶೋಧರ್ ಅವರಿದ್ದಾರೆ, ಅವರ ಅಭಿಪ್ರಾಯಗಳನ್ನು ತಿಳ್ಕೊಳ್ಳೋಣ. ಈ ಮೆಡಿಕಲ್ ಬಂದವರ ವಿಷಯದಲ್ಲಿ ಇಡೀ ಪೂರಾ ನಮ್ಮ ಉಡುಪಿಯಿಂದಲ್ಲ ಇಡೀ ಇಂಡಿಯಾದ ಪ್ರತಿಯೊಂದು ಜನತೆಗೆ ಭಾರಿ ಉಪದ್ರವ ಉಂಟು. ಯಾಕಂದರೆ ಈ ಮೆಡಿಕಲ್ ಮತ್ತು ಈ ಹಾಲಿನ ಅಂಗಡಿ ಭಾರಿ ಇಂಪಾರ್ಟೆಂಟ್. ಈ ವಿಷಯದಲ್ಲಿ ಇವರಿವರು ಕೂತ್ಕೊಂಡು ಸರಿಪಡಿಸ್ಬೋದಿತ್ತು, ಬಂದ್ ಮಾಡುವಂಥ ಪರಿಸ್ಥಿತಿ ಇರಲಿಲ್ಲ. ಮತ್ತು ಈ ವಿಷಯದಲ್ಲಿ ಅಂತ ಹೇಳಬೇಕಂದ್ರೆ ಮೆಡಿಕಲ್ ಯಾವತ್ತು ಎಷ್ಟು ಇಡೀ ಇಂಡಿಯಾ ಬಂದಾದರೂ ಇಡೀ ಎಷ್ಟು ಅಂಗಡಿ ಬಂದಾದರೂ ಮೆಡಿಕಲ್ ಇಷ್ಟೋರಿಗೆ ಬಂದಾಗಿರಲಿಲ್ಲ. ನನ್ನ ಮೋಸ್ಟ್ಲಿ ನನ್ನ ಅನಿಸಿಕೆ ಇದೇ ಫಸ್ಟ್ ಟೈಮ್ ಕಾಣ್ತದೆ ಮೆಡಿಕಲ್ ಬಂದಾದದ್ದು. ಇದಕ್ಕೆ ಏನಾದರೂ ಪರ್ಯಾಯ ಹುಡುಕ್ಬೋದು. ಆನ್ಲೈನ್ಗಳಲ್ಲಿ ಔಷಧಿಗಳನ್ನು ವ್ಯಾಪಾರ ಮಾಡಬಾರ್ದು ಅನ್ನೋ ವಿಷಯಕ್ಕಾಗಿ ಈಗ ಮೆಡಿಕಲ್ಗಳನ್ನು ಬಂದ್ ಮಾಡಿದ್ದಾರೆ. ಸೊ ಆನ್ಲೈನ್ಗಳಲ್ಲಿ ಔಷಧಿಗಳನ್ನು ಮಾರಾಟ ಮಾಡೋದ್ರಿಂದ ಏನಾದರೂ ಸಮಸ್ಯೆ ಇದೆಯಾ ನಿಮಗೆ? ಮೆಡಿಕಲ್ನವರಿಗೆ ಸಮಸ್ಯೆ ಇರ್ಬೋದು. ಮೆಡಿಕಲ್ನವರಿಗೆ ಅಂದರೆ ಎಲ್ಲರೂ ಮೆಡಿಕಲಲ್ಲಿ ತಗೊಳ್ತಾರಲ್ಲ, ಎಲ್ಲ ಆನ್ಲೈನಲ್ಲಿ ತಗೊಳ್ತಾರಲ್ಲ, ಇದರಿಂದ ಮೆಡಿಕಲ್ಗೆ ಪ್ರಾಬ್ಲಮ್ ಆಗ್ತದೆ. ಅದರಿಂದಾಗಿ ಅವರು ಇದು ಮಾಡಿದ್ದಾರೆ. ಇದಕ್ಕೆ ಏನಾದರೂ ಗೌರ್ಮೆಂಟ್ ಇದಕ್ಕೆ ಕ್ರಮ ತಗೊಳ್ಬೇಕು. ಥ್ಯಾಂಕ್ ಯು ಸರ್. ಯಜಮಾನಿ ಈ ಬಗ್ಗೆ ಕೃಷ್ಣ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಈ ವಿಷಯವಾಗಿ ಮಾತನಾಡೋಣ. ಎಸ್ ಹೇಳಿ ಸರ್, ಎಷ್ಟು ಪ್ರಾಬ್ಲಮ್ ಆಗ್ತದೆ? ಇದರಿಂದ ಮೆಡಿಕಲ್ ನಿಜವಾಗಿ ಬಂದ್ ಮಾಡಬಾರ್ದಿತ್ತು. ತುಂಬ ಜನಕ್ಕೆ ಪ್ರಾಬ್ಲಮ್ ಉಂಟು. ಈಗ ಕೆಲವು ಎಮರ್ಜೆನ್ಸಿ ಎಲ್ಲ ಬರ್ತದೆ, ಟ್ಯಾಬ್ಲೆಟ್ ಅದೆಲ್ಲ ಬೇಗ, ಇಂಜೆಕ್ಷನ್ ಎಲ್ಲ ತುಂಬ ಜನ ಈ ಎಮರ್ಜೆನ್ಸಿ ಇರ್ತದೆ. ಇವಾಗ ಅದು ಹೇಳಲಿಕ್ಕೆ ಬರೋದಿಲ್ಲ. ಆಗ ಅದು ಸಿಗಲಿಲ್ಲ ಹೇಳಿದ್ರೆ ಕೆಲವು ಪೇಷಂಟ್ ಹೇಳುವವರು ಕೆಲವು ಇದರಿಂದಾಗಿ ಕೆಲವು ತೀರಿ ಹೋಗುವಂಥ ಸಂಭವ ಎಲ್ಲ ಜಾಸ್ತಿ ಇದೆ. ಹಾಗಾಗಿ ಒಂದು ನಮ್ಮ ಈ ದೃಷ್ಟಿಯಿಂದ ಆದರೂ ಈಗ ಜನರ ಪೇಷಂಟ್ನವರ ದೃಷ್ಟಿಯಿಂದ ಆದರೂ ಅವರೊಂದು ಅದಕ್ಕೆ ಒಂದು ಯಾವುದಾದ್ರೂ ಇಂಥ ಎಮರ್ಜೆನ್ಸಿ ಮೆಡಿಸಿನ್ ಅದಕ್ಕೆಲ್ಲ ಒಂದು ಇದು ಇಟ್ಟು ಆಮೇಲೆ ಬೇಕಾದರೆ ಇಂಥ ಎಮರ್ಜೆನ್ಸಿ ಕೊಟ್ಟು ಬೇಕಾದ್ರೆ ಬಂದ್ ಮಾಡ್ಬೋದಿತ್ತು. ಇಂಥದ್ದು ಇದರಿಂದ ತುಂಬ ಜನರಿಗೆ ಅಂದರೆ ತುಂಬ ಅಂದರೆ ಎಮರ್ಜೆನ್ಸಿ ಈ ಪೇಷಂಟ್ ಅವರಿಗೆ ತುಂಬ ಪ್ರಾಬ್ಲಮ್ ಆಗ್ತದೆ. ಪಾಪ ಈ ಬಡವರೆಲ್ಲ ಎಲ್ಲಿಗೆ ಹೋಗೋದು ಅವರಿಗೆಲ್ಲ. ಅಂಥದ್ರಿಂದ ಆ ದೃಷ್ಟಿಯಿಂದ ಇವ್ರು ಬಂದ್ ಮಾಡಬಾರ್ದಿತ್ತು ಹೇಳಿ ನಮ್ಮ ಅಭಿಪ್ರಾಯ ಅಷ್ಟೇ. ಆನ್ಲೈನಲ್ಲಿ ಔಷಧಿ ಎಲ್ಲ ಮಾರಾಟ ಮಾಡ್ತಾರಂತೆ, ಇದಕ್ಕೆ ಏನು ಹೇಳ್ತೀರಾ ನೀವು? ಆನ್ಲೈನಲ್ಲಿ ಮಾರಾಟ ಮಾಡ್ತಾರೆ ಹೇಳಿ ಕೆಲವು ಒಂದು ಲೆಕ್ಕದಲ್ಲಿ ನಮ್ಮ ಈ ಜನರಿಗೆ ಪಾಪದವರಿಗೆ ಲಾಭ ಇರ್ತದೆ. ಮತ್ತು ಇನ್ನೊಂದು ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಹೋದರೆ ಮೆಡಿಕಲ್ನವರಿಗೆ ತುಂಬ ಲಾಸ್ ಆಗ್ತದೆ. ಆ ದೃಷ್ಟಿಯಿಂದ ಅದನ್ನು ಒಂದು ಸಮನ್ವಯತೆಯಲ್ಲಿ ಇಟ್ಕೊಂಡು ಮಾಡಿದರೆ ಎರಡೂ ಜನಕ್ಕೆ ಸಹ, ಇಲ್ಲಾದರೆ ಮೆಡಿಕಲ್ನವರ ನಿಮಗೆ ಇಂತಿಷ್ಟು ಪರ್ಸೆಂಟೇಜ್ ಹೇಳಿ ಬಿಟ್ಟು ಕೊಡೋದಾ, ಆನ್ಲೈನಲ್ಲಿ ನೀವು ತರಿಸಬೇಡಿ, ನಾವು ನಿಮಗೆ ಇಷ್ಟು ಪರ್ಸೆಂಟೇಜಲ್ಲಿ ಸೇಲ್ ಮಾಡ್ತೇವೆ, ಹಾಗೆ ಮಾಡಿದರೆ ಅವರು ಸಹ ಆನ್ಲೈನ್ಗೆ ಹೋಗೋದಿಲ್ಲ.
ಅಂತ ಉದ್ದೇಶದಿಂದ ಒಂದು ಎರಡೂ ಕಡೆಯಲ್ಲಿ ನೋಡಿದರೆ, ಒಂದು ಪಾಪದವರ ಉದ್ದೇಶ, ಒಂದು ಮೆಡಿಕಲ್ನವರ ಉದ್ದೇಶದಲ್ಲಿ ನೋಡಿದರೆ, ಎರಡೂ ಕಡೆಯಲ್ಲಿ ಸಮಾನ ದೃಷ್ಟಿ ನೋಡಿದರೆ ಎಲ್ರಿಗೂ ಒಂದು ಒಳ್ಳೆಯ ರೀತಿ ಆಗ್ತದೆ ಹೇಳಿ ನಮ್ಮ ಅಭಿಪ್ರಾಯ ಅಷ್ಟೇ. ಧನ್ಯವಾದಗಳು. ಮೆಡಿಸಿನ್ ಸಿಗುವುದಿಲ್ಲ, ಹಾಗಾಗಿ ಇವರು ಬಂದ್ ಮಾಡಿ ಕೂತ್ಕೊಂಡ್ರೆ ಜನರೇ ಇಲ್ಲಿ ಹೋಗೋದು. ಆಗ ಈ ಕಾರಣಕ್ಕೆ ಯಾವ ಕಾರಣಕ್ಕೂ ಮೆಡಿಕಲ್ ಆಗಲಿ ಹಾಸ್ಪಿಟಲ್ ಆಗಲಿ ಸಹಕಾರ ನೀಡಬೇಕು, ಮತ್ತು ಅವರು ಯಾವುದು ಮದ್ದು ಆಸ್ಪತ್ರೆಗಳನ್ನು ಬಂದ್ ಮಾಡಬಾರ್ದು ಅನ್ನೋದು ಕೋರ್ಕೊಳ್ತೀನಿ. ಎಸ್ ವೀಕ್ಷಕರೇ, ಮೆಡಿಕಲ್ನ ಶಾಪ್ಗಳ ಬಂದ್ನ ವಿಚಾರದಲ್ಲಿ ಬಹುತೇಕ ಎಲ್ಲ ಕಡೆಗಳಲ್ಲಿಯೂ ಕೂಡ ಬಹಳ ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈ ನಿಟ್ಟಿನಲ್ಲಿ ಜನಸಾಮಾನ್ಯರು ಒಂದಷ್ಟು ಜನ ಇದನ್ನು ವಿರೋಧಿಸ್ತಾ ಇದ್ರು ಕೂಡ ಮೆಡಿಕಲ್ ಶಾಪ್ಗಳು ಎಲ್ಲವೂ ಕೂಡ ಬಂದ್ ಆಗಿವೆ. ಉಡುಪಿ ಸೇರಿದಂತೆ ಬಹುತೇಕ ಕರಾವಳಿ ಭಾಗದಲ್ಲಿರ್ತಕ್ಕಂತಹ ಎಲ್ಲ ಮೆಡಿಕಲ್ ಶಾಪ್ಗಳು ಕೂಡ ಇವತ್ತು ಬಂದನ್ನು ಆಚರಿಸ್ತಾ ಇದೆ, ಯಾವುದೇ ವ್ಯವಹಾರಗಳನ್ನು ನಡೆಸ್ತಾ ಇಲ್ಲ. ಆದರೆ ಜಿ ಎಸ್ ಟಿಗೆ ವಿರೋಧವಾಗಿ ಬರ್ತಿರ್ತಕ್ಕಂತಹ ಏನು ಹೋಟೆಲ್ ಮತ್ತು ರೆಸ್ಟೋರೆಂಟ್ ಲಾಡ್ಜ್ಗಳ ಬಂದ್ಗೆ ಕರೆ ಕೊಡಲಾಗಿದೆ. ಆದರೆ ಆ ಎಲ್ಲ ಕರೆಗಳಿಗೆ ಕರಾವಳಿ ಪ್ರದೇಶಗಳಲ್ಲಿ ಬಹಳ ನೀರಸವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನಾವು ನೋಡಬಹುದು ಕಿದಿಯೂರು ಹೋಟೆಲ್ ಸೇರಿದಂತೆ ಓಷಿಯನ್ ಪರ್ಲ್ ಇರಬಹುದು, ಜೆನಾಕ್ಸ್ ಹೋಟೆಲ್ ಇರಬಹುದು, ಸೊ ಇಂತಹ ಬಹುತೇಕ ಎಲ್ಲ ಹೋಟೆಲ್ಗಳು ಕೂಡ ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇದೆ. ಯಾವುದೇ ರೀತಿಯಾದ ಬಂದ್ಗೆ ಪ್ರತಿಕ್ರಿಯೆಯನ್ನು ಇರಬಹುದು ಅಥವಾ ಬೆಂಬಲವನ್ನಾಗಿ ಸೂಚಿಸಲಿಲ್ಲ. ಸೊ ಈ ನಿಟ್ಟಿನಲ್ಲಿ ಜಿ ಎಸ್ ಟಿ ವಿರೋಧಿಯಾಗಿ ಮಾಡ್ತಾ ಇರ್ತಕ್ಕಂತಹ ಈ ಹೋಟೆಲ್ ರೆಸ್ಟೋರೆಂಟ್ ಬಂದ್ಗಳು ನಿಜಕ್ಕೂ ಕೂಡ ಕರಾವಳಿಯಲ್ಲಿ ಯಶಸ್ವಿ ಆಗಿಲ್ಲ ಅಂತಲೇ ಹೇಳ್ಬಹುದು. ಆದರೆ ಮೆಡಿಕಲ್ ಶಾಪ್ಗಳ ವಿಚಾರಕ್ಕೆ ಬಂದಾಗ ಬಹುತೇಕ ಸುಮಾರು 90% ಏನು ಮೆಡಿಕಲ್ ಶಾಪ್ಗಳು ಬಂದ್ ಆಗಿದ್ದು ಯಾವುದೇ ರೀತಿಯ ಕಾರ್ಯಗಳನ್ನು ಕೂಡ ನಿರ್ವಹಿಸ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಖಾಸಗಿ ಮೆಡಿಕಲ್ ಶಾಪ್ಗಳು ಒಗ್ಗಟ್ಟನ್ನು ತೋರಿಸಿವೆ, ಆದರೆ ಹೋಟೆಲ್ ರೆಸ್ಟೋರೆಂಟ್ಗಳ ವಿಚಾರದಲ್ಲಿ ಜಿ ಎಸ್ ಟಿಗೆ ಯಾವುದೇ ರೀತಿಯಾದ ವಿರೋಧವನ್ನು ಕೂಡ ಹೋಟೆಲ್ ರೆಸ್ಟೋರೆಂಟ್ ಮಾಲೀಕರು ತೋರಿಸಿಲ್ಲ ಅನ್ನುವಂಥದ್ದು ಈ ಮೂಲಕ ಸಾಬೀತಾಗ್ತಾ ಇದೆ. ಬನ್ನಿ ವೀಕ್ಷಕರೇ, ಈ ನಿಟ್ಟಿನಲ್ಲಿ ವಕೀಲ ವಿದ್ಯಾರ್ಥಿಗಳು ಈ ವಿಚಾರವಾಗಿ ಯಾವ ರೀತಿಯಾಗಿ ಯೋಚನೆಯನ್ನು ಮಾಡ್ತಾರೆ ಮತ್ತು ಈ ಬಂದ್ಗಳ ವಿಚಾರವಾಗಿ ಯಾವ ರೀತಿಯಾಗಿ ಚಿಂತನೆಯನ್ನು ನಡೆಸಿದ್ದಾರೆ ಎಲ್ಲವನ್ನು ತಿಳ್ಕೊಳ್ಳೋಣ. ನಮ್ಮ ಜೊತೆ ಸಹನ ಕುಂದರ್ ಸೂಡ ಅವರಿದ್ದಾರೆ, ಅವ್ರ ಜೊತೆ ಮಾತನಾಡೋಣ, ಬನ್ನಿ. ಎಸ್ ಹೇಳಿ ಸಹನ, ಈ ಏನು ಮೆಡಿಕಲ್ ಶಾಪ್ಗಳು ಬಂದಾಗಿದೆ, ಎಷ್ಟರ ಮಟ್ಟಿಗೆ ಸರಿ ಇದು ಅಂತ? ಮೆಡಿಕಲ್ ಶಾಪ್ಗಳು ಆ್ಯಕ್ಚುಲಿ ಈಗ ಇರುವಂಥ ಎಲ್ಲ ಪೇಷೆಂಟ್ಗಳಿಗಾಗಿರ್ಬೋದು, ಆರೋಗ್ಯದ ವಿಚಾರ ನೋಡಿದಾಗ ಅದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸ್ತದೆ. ಸೊ ಅವುಗಳು ಬಂದಾದರೆ ಜನಸಾಮಾನ್ಯರ ಜೀವನದಲ್ಲಿ ಕೂಡ ಅಸ್ತವ್ಯಸ್ತ ಆಗುವಂತಹ ಪರಿಣಾಮಗಳು ಹೆಚ್ಚಿದೆ. ಅವರಿಗೆ ಬೇರೆ ರೀತಿಯಲ್ಲಿ ಕೂಡ ತಮ್ಮ ಸ್ಟ್ರೈಕ್ಗಳನ್ನು ತೋರಿಸಲಿಕ್ಕೆ ಹಲವಾರು ದಾರಿಗಳಿವೆ. ಅದರತ್ತ ಅವರು ಸಾಗಬಹುದು ಏನೋ, ಮತ್ತು ಆನ್ಲೈನ್ ಶಾಪಿಂಗ್ ಬಗ್ಗೆ ನಿಜವಾಗಿಯೂ ಅದು ಅದನ್ನು ವಿರೋಧಿಸುವಂಥದ್ದೇ. ಯಾಕಂದರೆ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಒಂದು ಮೆಡಿಕಲ್ನಲ್ಲಿ ಚಿಕ್ಕ ಮಾತ್ರೆ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡುವಂಥ ಸ್ಥಿತಿ ಇದ್ದಾಗ ಆನ್ಲೈನ್ನಲ್ಲಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅದನ್ನು ತಗೊಳ್ಳೋದು ಕೂಡ ತುಂಬ ಕಷ್ಟ, ಮತ್ತು ತಗೊಳ್ಳಬಾರ್ದು ಕೂಡ, ಅದು ಆರೋಗ್ಯದ ವಿಚಾರದಲ್ಲಿ ಕೂಡ. ಸೊ ಅದಕ್ಕಾಗಿ ನಾವು ಆನ್ಲೈನ್ ಶಾಪಿಂಗ್ ಮಾಡುವಾಗ ಬಟ್ಟೆ ಕೂಡ ಸರಿಯಾಗಿ ಬರದೇ ನಮಗೆ ವಿಲೇವಾರಿ ಆಗದೇ ಇರುವಂಥ ಸಂದರ್ಭದಲ್ಲಿ ಮೆಡಿಕಲ್ನ ವಿಷಯದಲ್ಲಿ ತಗೊಂಡಾಗ ತುಂಬ ಸೀರಿಯಸ್ಸಾಗಿ ಯೋಚನೆ ಮಾಡೋಂಥ ಅವಶ್ಯಕತೆ ತುಂಬ ಇದೆ. ಹಾಗಾಗಿ ಮೆಡಿಕಲ್ನವರು ದಯವಿಟ್ಟು ಅಂತಹ ವಿಚಾರಕ್ಕೆ ಕೈ ಹಾಕದೆ ಅದನ್ನು ಬೇರೆ ರೀತಿಯಲ್ಲಿ ವಿರೋಧಿಸುವಂಥ ಅಗತ್ಯವಿದೆ ಅಂತ ನಾನು ಅಂದ್ಕೊಳ್ತೇನೆ. ಜನರ ಸಾಮಾನ್ಯ ಜನರ ಆರೋಗ್ಯಕ್ಕೆ ಇದು ಪೆಟ್ಟು ಬೀಳದೇ ಇರಲಿ ಅನ್ನುವಂಥದ್ದು ಒಬ್ಬ ಕಾನೂನು ವಿದ್ಯಾರ್ಥಿನಿಯಾಗಿ ನಮ್ಮ ಕಳಕಳಿಯಾದ ವಿನಂತಿ. ಎಸ್, ಇನ್ನು ಜಿ ಎಸ್ ಟಿಗೆ ವಿರೋಧವಾಗಿ ಹೋಟೆಲ್ ರೆಸ್ಟೋರೆಂಟ್ಗಳನ್ನು, ಐಷಾರಾಮಿ ಲಾಡ್ಜ್ಗಳನ್ನು ಬಂದ್ ಮಾಡಬೇಕು ಅಂತ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಕರಾವಳಿಯಲ್ಲಿ ಇದಕ್ಕೆ ನೀರಸವಾದ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಕರಾವಳಿಯವರು ಹಾಗೆ ಯಾವುದೇ ಒಂದು ವಿಚಾರವನ್ನು ಕೂಲಂಕುಷವಾಗಿ ವಿಚಾರಣೆ ನಡೆಸದೆ ಬಹಳಷ್ಟು ಕಮ್ಮಿ ಅವರು ಬಂದಿಗೆ ವ್ಯಕ್ತವನ್ನು ಪಡಿಸೋದು. ಬುದ್ಧಿವಂತರ ರಾಜ್ಯ ಅಂತ ಜಿಲ್ಲೆ ಅಂತ ಕರೆಸಿಕೊಂಡಂಥ ಕರಾವಳಿಯಲ್ಲಿ ಅಂತಹ ವಿಚಾರಗಳನ್ನು ಅವರು ಕೈಗೆತ್ತಿಕೊಂಡ ವಿಚಾರಗಳು ಎಲ್ಲೋ ಒಂದು ಕಡೆ ಸರಿ ಅಂತ ನನಗನಿಸಿದೆ. ಒಬ್ಬ ಕರಾವಳಿಯ ವಿದ್ಯಾರ್ಥಿನಿಯಾಗಿ ಕೂಲಂಕುಷವಾದಂಥ ನಿರ್ಧಾರಕ್ಕೆ ಅವರು ಬಂದಿದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸಹನ. ಯಜಮಾನಿ, ಈ ಬಗ್ಗೆ ಪಾರಿತೋಷ್ ಅವರು ನಮ್ಮ ಜೊತೆ ಮಾತನಾಡೋದಕ್ಕಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಎಸ್ ಪಾರಿತೋಷ್, ಮೆಡಿಕಲ್ ಶಾಪ್ಗಳು ಬಂದಾಗಿವೆ, ಸಾಮಾನ್ಯ ಯಾವುದೇ ಬಂದ್ಗಳು ಆದರೂ ಕೂಡ ಮೆಡಿಕಲ್ ಶಾಪ್ಗಳು ಬಂದಾಗೋದಿಲ್ಲ. ಸೊ ಈಗ ಮೆಡಿಕಲ್ ಶಾಪ್ಗಳು ಬಂದಾಗಿವೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಖಂಡಿತವಾಗಿಯೂ ಕೂಡ ಇಲ್ಲಿ ಫಸ್ಟ್ ಆಫ್ ಆಲ್ ಜನಸಾಮಾನ್ಯರಿಗೆ ಇದು ಖಂಡಿತವಾಗ್ಲೂ ಇಫೆಕ್ಟ್ ವ್ಯತಿರಿಕ್ತವಾದ ಪರಿಣಾಮಗಳನ್ನು ಬೀರುತ್ತೆ. ಪ್ರತಿಯೊಬ್ಬ ಜನಸಾಮಾನ್ಯ ಕೂಡ ಇಲ್ಲಿ ಯಾವುದೇ ಹಾಸ್ಪಿಟ್ಲ್ ಹೋಗಲಿ ಅಲ್ಲಿಂದ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು ಬಂದು ಸಣ್ಣ ಮೆಡಿಕಲ್ ಶಾಪ್ ಇರ್ಬೋದು, ದೊಡ್ಡ ಮೆಡಿಕಲ್ ಶಾಪ್ ಇರ್ಬೋದು, ಅಲ್ಲಿಗೆ ಹೋಗಿ ಹೋಗ್ತಾರೆ. ಖಂಡಿತವಾಗ್ಲೂ ಅವರಿಗೆ ಆ ಟೈಮಲ್ಲಿ ಅವರಿಗೆ ಬೇಕಾ ಟ್ರೀಟ್ಮೆಂಟ್ಗೆ ಬೇಕಾದಂಥ ಮೆಡಿಸಿನ್ ಸಿಗದಿದ್ದರೆ ಮೆಡಿಕಲ್ ಶಾಪ್ನವರು ಇಲ್ಲಿ ಸ್ಟ್ರೈಕ್ ಮಾಡೋದ್ರಿಂದ ತುಂಬ ತುಂಬ ಪ್ರಾಬ್ಲಮ್ ಆಗುತ್ತೆ. ಎಸ್, ಇನ್ನು ಈ ಜಿ ಎಸ್ ಟಿ ವಿಚಾರಕ್ಕೆ ಬರೋದಾದರೆ, ಸೊ ಹೋಟೆಲ್ಗಳನ್ನು ಬಂದ್ ಮಾಡುವಂಥದ್ದು, ರೆಸ್ಟೋರೆಂಟ್ಗಳನ್ನು ಬಂದ್ ಮಾಡುವಂಥ ಪ್ರಕ್ರಿಯೆ ಬಹುತೇಕ ಕರಾವಳಿಯಲ್ಲಿ ಅದಕ್ಕೆ ನೀರಸವಾದ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸೊ ಈ ವಿಚಾರವಾಗಿ ಏನು ಹೇಳ್ತೀರಾ? ಖಂಡಿತವಾಗಿ ಕರಾವಳಿಗರು ಯಾವುದಕ್ಕೂ ಕೂಡ ಹಿಂದೆ ಮುಂದೆ ಆಲೋಚನೆ ಮಾಡದೆ ಯಾವುದೇ ಬಂದ್ಗಳನ್ನು ಈ ಮೊದಲು ಮಾಡಲಿಲ್ಲ, ಈಗನೂ ಕೂಡ ಮಾಡೋದಿಲ್ಲ. ಇಲ್ಲಿ ಪ್ರತಿಯೊಂದು ಯಾವುದೇ ಒಂದು ನೀವು ಸ್ಟ್ರೈಕ್ ಮಾಡಲಿ, ದೊಡ್ಡ ದೊಡ್ಡ ಏನು ಬೆಂಗಳೂರಿನಲ್ಲಿ ಕೂತ್ಕೊಂಡು ಸ್ಟ್ರೈಕ್ ಕರೆ ಕೊಟ್ಟಾಗ
ಇಲ್ಲದಕ್ಕೆ ಯಾರು ಕೂಡ ಸಪೋರ್ಟ್ ಮಾಡೋದಿಲ್ಲ. ಇಲ್ಲಿ ಒಂದು ಸಪೋರ್ಟ್ ಮಾಡಿದರೆ ಅದಕ್ಕೊಂದು ನೈತಿಕವಾದ ಬೆಂಬಲ ಇದ್ದರೆ ಮಾತ್ರ ಇಲ್ಲಿ ನಾವು ಸಪೋರ್ಟ್ ಮಾಡ್ತೇವೆ. ಅದೇ ರೀತಿ ಈಗ ಐಷಾರಾಮಿ ಹೋಟೆಲ್ಗಳ ಮೇಲೆ ತೆರಿಗೆ ಹಾಕಿದ್ದದು ಸರಿಯಾಗಿದೆ, ಅದೇನು ಅಷ್ಟು ದೊಡ್ಡ ಏನು ಪ್ರಾಬ್ಲಮ್ ಆಗೋದಿಲ್ಲ. ಅದರಿಂದಾಗಿ ಇಲ್ಲೇನು ಅದಕ್ಕೆ ಅದು ಆ ಥರದಂಥ ಸಪೋರ್ಟ್ ಸಿಕ್ಕಿರೋದಿಲ್ಲ. ಇನ್ನು ಆನ್ಲೈನ್ಗಳಲ್ಲಿ ಮೆಡಿಕಲ್ ಶಾಪ್ಗಳನ್ನು ಮೆಡಿಕಲ್ ಔಷಧಿಗಳನ್ನು ಮಾರಾಟ ಮಾಡುವ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನು? ಆನ್ಲೈನಲ್ಲಿ ಮೆಡಿಕಲ್ ಟ್ಯಾಬ್ಲೆಟ್ಸ್ ಅದೇನು ಸಿಗೋದಾದರೆ ಸೊ 10% ಒಳ್ಳೆದಿದ್ರೆ 90% ತುಂಬ ಪ್ರಾಬ್ಲಮ್ ಇರ್ತದೆ. ಯಾಕಂದರೆ ಈಗ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿಗೆ ಈಗ ಏನು ಡ್ರಗ್ಸ್ ಆ ಥರದ್ದೆಲ್ಲ ಸಿಗ್ತಿರ್ತದೆ, ಅದನ್ನು ಖಾಲಿ ಅವ್ರು ಅಫಿಷಿಯಲಾಗಿ ಮೆಡಿಸಿನ್ ಎಕ್ಸ್ಪರ್ಟ್ಸ್ ಅದನ್ನು ಯೂಸ್ ಮಾಡಿ ಹಾಸ್ಪಿಟ್ಲಲ್ಲಿ ಸಪ್ಲೈ ಮಾಡ್ತಾರೆ. ಇದನ್ನು ಡೈರೆಕ್ಟಾಗಿ ಈಗ ಜನರಿಗೆ ಸಿಕ್ಕಿದರೆ ಅದು ಬೇರೆ ಥರವಾಗಿ ಮಿಸ್ಯೂಸ್ ಆಗೋದು ತುಂಬ ಜಾಸ್ತಿ ಇರುತ್ತೆ. ಅದನ್ನು ಯಾವ ರೀತಿ ಈಗ ನಾವು ಸಣ್ಣ ಎಕ್ಸಾಂಪಲ್ ಒಂದು ಆ್ಯಸಿಡ್ ಆ್ಯಸಿಡ್ ಮೊದಲು ಪಬ್ಲಿಕ್ ಆಗಿ ಸಿಕ್ಕಿ ಅದರಿಂದ ಯಾವ ಥರ ಜನರಿಗೆ ಪ್ರತಿಕೂಲ ಪರಿಣಾಮ ಬೀರುತ್ತೆ, ಅದು ಈ ಮೆಡಿಕಲ್ ಮೆಡಿಸಿನ್ ಕೂಡ ಆನ್ಲೈನ್ ಸಿಕ್ಕಿದಾಗ ಇದೇ ರೀತಿಯ ಪರಿಣಾಮ ಬೀರ್ಬೋದು ಅಂತ ಅನಿಸ್ತದೆ. ಥ್ಯಾಂಕ್ ಯು ಸೋ ಮಚ್ ಪರೀಕ್ಷಿತ್. ಬನ್ನಿ ಇವತ್ತು ನಮ್ಮ ಜೊತೆ ವೈಕುಂಠ ಲಾ ಬಾಲಿಕಾ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಪ್ರೊಫೆಸರ್ ಪ್ರಕಾಶ್ ಕಣಿವೆಯವರಿದ್ದಾರೆ, ಅವರ ಅಭಿಪ್ರಾಯಗಳನ್ನು ತಿಳ್ಕೊಳ್ಳೋಣ. ಈಗಾಗಲೇ ಆನ್ಲೈನ್ ಔಷಧಿಗಳ ಮಾರಾಟ ನಮ್ಮ ದೇಶದಲ್ಲಿ ಪ್ರಾರಂಭ ಆಗಿದೆ. ಅದರ ಅನುಕೂಲತೆ ಅನಾನುಕೂಲತೆಗಳು ಇವೆ. ಅನುಕೂಲತೆಗಳು ಏನು ಅಂತ ಹೇಳಿದರೆ, ಆನ್ಲೈನಲ್ಲಿ ಆರ್ಡರ್ ಮಾಡುವಾಗ ಔಷಧಿಗಳು ಮನೆಯ ಬಾಗಿಲನ್ನು ತಲುಪ್ತದೆ, ಅದರ ಕಾಸ್ಟ್ ಕಡಿಮೆ ಇರ್ತದೆ, ಏನು ರೀಟೈಲ್ ಪ್ರೈಸಿಗಿಂತ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರ್ತದೆ. ಆದರೆ ಅನಾನುಕೂಲತೆಗಳ ಭಾಗವನ್ನು ನೀವು ನೋಡಿದ ಅಂತೇಳಿ ಆದರೆ, ಇದು ಚಿಲ್ಲರೆ ವ್ಯಾಪಾರ ಮಾಡುವಂತಹ ವ್ಯಾಪಾರಿಗಳ ಉದ್ಯೋಗವನ್ನು ಕಸಿದುಕೊಳ್ತದೆ, ಅದು ಒಂದು. ಎರಡನೇದು, ಡಾಕ್ಟರ್ ಕೊಟ್ಟಿರುವಂತಹ ಪ್ರಿಸ್ಕ್ರಿಪ್ಷನನ್ನು ನಾವು ಮೆಡಿಕಲ್ ಶಾಪಲ್ಲಿ ಪ್ರೊಡ್ಯೂಸ್ ಮಾಡುವಾಗ ಅದನ್ನು ಹೇಗೆ ತೆಗೆದುಕೊಳ್ಬೇಕು, ಅದರ ಏನು ಉಪಯೋಗದ ಕ್ರಮಗಳ ಬಗ್ಗೆ ವಿವರಣೆಯನ್ನು ನೀಡ್ತಾರೆ. ಆದರೆ ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡುವಾಗ ಆ ರೀತಿಯ ವಿವರಣೆ ಕೊಡಲಿಕ್ಕೆ ಸಿಕ್ಕೋದಿಲ್ಲ, ಅದರದ್ದು ಅವಕಾಶ ಇರೋದಿಲ್ಲ. ಆನಂತರ ಹೋಟೆಲಿನ ಏನು ಸೇವೆಗಳ ಮೇಲೆ ತೆರಿಗೆಯನ್ನು ವಿಧಿಸುವಂಥದ್ರ ಬಗ್ಗೆ ನನಗೆ ನನ್ನದೇ ಆದ ಒಂದು ರಿಸರ್ವೇಷನ್ ಇದೆ. ಅದು ಏನು ಅಂತ ಹೇಳಿದರೆ, ಹೆಚ್ಚು ಇನ್ಕಮ್ ಇರುವಂಥವರು ಅಂತ ಹೇಳಿದರೆ ಶ್ರೀಮಂತರು ಅಂತಹ ಹೋಟೆಲ್ಗಳಿಗೆ ಹೋಗಿ ಆ ರೀತಿಯ ಅಧಿಕ ತೆರಿಗೆಯನ್ನು ಕೊಡುವಂತಹ ಎಫೋರ್ಡಬಿಲಿಟಿ ಇರ್ತದೆ. ಆದರೆ ಸಾಮಾನ್ಯ ಜನರು ಆ ರೀತಿಯ ಎಫೋರ್ಡಬಿಲಿಟಿ ಇರೋದಿಲ್ಲ. ಅಷ್ಟು ನನ್ನ ಅಭಿಪ್ರಾಯ. ಇನ್ನು ಸಾಮಾನ್ಯವಾಗಿ ಮೆಡಿಕಲ್ ಶಾಪ್ಗಳು ಯಾವುದೇ ಬಂದ್ಗಳಾದರೂ ಕೂಡ ಮೆಡಿಕಲ್ ಶಾಪ್ಗಳು ಬಂದ್ ಆಗೋದಿಲ್ಲ. ಸೊ ಈ ವಿಚಾರವಾಗಿ ಆನ್ಲೈನ್ ಔಷಧಿಗಳ ಮಾರಾಟದ ವಿಚಾರವಾಗಿ ಮೆಡಿಕಲ್ ಶಾಪ್ಗಳು ಬಂದ್ಗೆ ಕರೆ ಕೊಟ್ಟಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ? ಅಲ್ಲಿ ಬಂದ್ಗೆ ಕರೆಯನ್ನು ಕೊಟ್ಟಿದೆ. ಒಂದು ವೇಳೆ ನಾಳೆ ಆನ್ಲೈನ್ ಸಪ್ಲೈ ಮಾತ್ರ ಇದೆ ಅಂಥೇಳಿ ಎಣಿಸ್ಕೊಳ್ಳಿ ನೀವು. ಆ ಸಂದರ್ಭದಲ್ಲಿ ನೀವು ಆರ್ಡರ್ ಮಾಡಿ ಅದು ಸಪ್ಲೈ ಮಾಡಲಿಕ್ಕೆ ಮಿನಿಮಮ್ 1 ಡೇ ಹೋಗ್ತದೆ, ಇಮಿಡಿಯೇಟ್ ಸಪ್ಲೈ ಇರೋದಿಲ್ಲ. ಸೊ ಆದ ಕಾರಣ ಈ ಚಿಲ್ಲರೆ ವ್ಯಾಪಾರ ಇರುವಂಥದ್ದು, ಅದರ ಇರುವಿಕೆಗೆ ಪ್ರೋತ್ಸಾಹವನ್ನು ನೀಡುವಂಥದ್ದು ತುಂಬ ಅಗತ್ಯ ಇದೆ ಅಂತೇಳಿ ನನ್ನ ಅಭಿಪ್ರಾಯ. ನಾನು ಉಡುಪಿ ಜಿಲ್ಲೆಯ ಔಷಧಿ ವ್ಯಾಪಾರಿಗಳ ಸಂಘದ ಪರವಾಗಿ ಮಾತಾಡ್ತಾ ಇದ್ದೇನೆ. ಉಡುಪಿ ಕೆಮಿಸ್ಟ್ ಆ್ಯಂಡ್ ಡ್ರಗಿಸ್ಟ್ ಅಸೋಸಿಯೇಷನ್ನ ಸೆಕ್ರೆಟರಿ, ನನ್ನ ಹೆಸರು ವಿ ಜಿ ಶೆಟ್ಟಿ ಅಂತೇಳಿ. ಆಲ್ ಇಂಡಿಯಾ ಲೆವೆಲ್ನಲ್ಲಿ ನಾವು ಇವತ್ತು ಎಲ್ಲ ಔಷಧಿ ವ್ಯಾಪಾರಿಗಳ ರಿಟೇಲ್ ಆ್ಯಂಡ್ ಹೋಲ್ಸೇಲ್ ಬಂದಿಗೆ ಒಂದು ಕರೆ ನೀಡಿದ್ದೇವೆ. ನಮ್ಮದು ಹಲವಾರು ಬೇಡಿಕೆಗಳಿದೆ. ಪ್ರಮುಖವಾಗಿ ಈಗ ನಮ್ಮ ದೇಶದಲ್ಲಿ ಆನ್ಲೈನ್ನಲ್ಲಿ ಮೆಡಿಸಿನ್ಗಳನ್ನು ಯಾರು ಸಹ ತರಿಸ್ಬೋದು, ಯಾವುದೇ ಮೆಡಿಸಿನನ್ನು ತರಿಸ್ಬೋದು. ಇದರ ಬಗ್ಗೆ ನಮ್ಮದು ಭಾಳ ಸ್ಟ್ರಾಂಗ್ ಆದ ಒಂದು ಪ್ರತಿಭಟನೆ ನಾವು ಸಲ್ಲಿಸ್ತಾ ಇದ್ದೇವೆ. ಯಾಕೆಂದರೆ ಒಂದು ಎರಡು ಮೂರು ಕಾರಣಗಳಿವೆ ಅದರಲ್ಲಿ ಆನ್ಲೈನ್ನ ದುಷ್ಪರಿಣಾಮಗಳು ಅಂತ ಏನು ಹೇಳ್ತೇವೆ ನಾವು. ಅದು ಮೊದಲನೆಯದಾಗಿ ಸ್ಪ್ಯೂರಿಯಸ್ ಡ್ರಗ್ಸ್ ಅಂದರೆ ಕಳಪೆ ಗುಣಮಟ್ಟದ ಔಷಧಿಗಳನ್ನು ರೋಗಿಗಳಿಗೆ ಸುಲಭವಾಗಿ ಯಾವುದೇ ಒಬ್ಬ ತಯಾರಕರು ಮ್ಯಾನುಫ್ಯಾಕ್ಚರರ್ ಅದನ್ನು ಕೊಡಬಹುದು. ನನಗೆ ಗೊತ್ತಿದ್ದ ಹಾಗೆ ಈಗಾಗಲೇ ನಮ್ಮ ದೇಶದಲ್ಲಿ ಮೊನ್ನೆವರೆಗೆ ಸಾಧಾರಣ 56 ಲಕ್ಷ ರೂಪಾಯಿ ಮೌಲ್ಯದ ಸ್ಪ್ಯೂರಿಯಸ್ ಡ್ರಗ್ಸನ್ನು ಡಿಪಾರ್ಟ್ಮೆಂಟ್ನವರು ಪತ್ತೆ ಹಚ್ಚಿದ್ದಾರೆ. ಅಂದರೆ ಯಾವುದೇ ಒಂದು ಔಷಧಿಗಳು ನಮ್ಮ
ಅಂಗಡಿಗಳಿಗೆ ಬರುವಾಗ, ಮೆಡಿಕಲ್ಗಳಿಗೆ, ಹೋಲ್ಸೇಲ್ಗೆ ಬರುವಾಗ ಅಲ್ಲಲ್ಲಿ ಅದಕ್ಕೆ ಕಂಟ್ರೋಲಿಂಗ್ ಸಿಸ್ಟಮ್ ಇದೆ. ಡಿಪಾರ್ಟ್ಮೆಂಟ್ನವರಲ್ಲಿ ಹೋಗಿ ಅದರ ಒಂದು ಗುಣಮಟ್ಟವನ್ನು, ಅದರ ಕಂಪೋಸಿಷನ್ನಲ್ಲಿ ಮೆನ್ಷನ್ ಮಾಡಿದಾಗ ಉಂಟಾ ಇಲ್ಲೋ ಎಂಬುದನ್ನು ಅವರು ಪತ್ತೆ ಹಚ್ತಾರೆ. ಆ ಸಿಸ್ಟಮನ್ನು ಕಂಪ್ಲೀಟ್ ಆಗಿ ಇದರಲ್ಲಿ ಅವಾಯ್ಡ್ ಮಾಡಲಿಕ್ಕೆ ಆಗ್ತದೆ. ಹಾಗೇ ಯುವ ಪೀಳಿಗೆಗಳು ಬೇಕಾದ ಡ್ರಗ್ಸ್ಗಳನ್ನು, ರಿಸ್ಟ್ರಿಕ್ಟೆಡ್ ಡ್ರಗ್ಸ್ ಇದೆ, ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ಇದೆ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ಗಳಿದೆ, ಅಂಥವುಗಳನ್ನು ಫ್ರೀಯಾಗಿ ಸಿಗ್ಬೋದು, ಸಿಗ್ತದೆ, ಎಷ್ಟು ಬೇಕಿದ್ದು ತರಿಸ್ಬೋದು. ಈಗ ಅದಕ್ಕೊಂದು ಬೇಕಾದಷ್ಟು ರಿಸ್ಟ್ರಿಕ್ಷನ್ಸ್ ಇದೆ. ಯಾವುದೇ ರಿಸ್ಟ್ರಿಕ್ಟೆಡ್ ಡ್ರಗ್ಸ್, ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್, ಒಂದು ಡಾಕ್ಟ್ರಲ್ಲಿ ಹೋದಾಗ ಪೇಷಂಟಿಗೆ ಒಂದು ಪ್ರಾಬ್ಲಮ್ ಇದ್ದಾಗ ಒಂದು 7 ದಿವಸದ ಮಟ್ಟಿಗೆ, 10 ದಿವಸದ ಮಟ್ಟಿಗೆ ಬರೀತಾರೆ. ಅದಕ್ಕಿಂತ ಜಾಸ್ತಿ ಪ್ರಿಸ್ಕ್ರಿಪ್ಷನ್ ಅಂಗಡಿಗಳಲ್ಲಿ ಅದನ್ನು ಕೊಡುವುದಿಲ್ಲ. ಈಗ ಅದೇ ಮೆಡಿಸಿನನ್ನು, ಅದೇ ಸ್ಲೀಪಿಂಗ್ ಟ್ಯಾಬ್ಲೆಟನ್ನು ಅಥವಾ ಹ್ಯಾಬಿಟ್ ಫಾರ್ಮಿಂಗ್ ಟ್ಯಾಬ್ಲೆಟ್ಗಳನ್ನು, ಈಗ ಕಫ್ ಸಿರಪ್ಗಳಿಲ್ಲ, ಹ್ಯಾಬಿಟ್ ಫಾರ್ಮಿಂಗ್ ಸಿರಪ್ಸ್ಗಳಿವೆ. ನಾವು ಹಿಂದೆ, ನಾನೊಬ್ಬ ಹೋಲ್ಸೇಲರ್ ಆಗಿ, ಎಷ್ಟೋ ಸಿರಪ್ಗಳಿದೆ, ಕೊರೆಕ್ಸ್, ಪೆನ್ಸಿಡಿಲ್, ಇದನ್ನೆಲ್ಲ ನಾವು 1000 ಗಟ್ಟಲೆಯಲ್ಲಿ ಮಾರ್ತಾ ಇದ್ವಿ. ಈಗ ನಾವು ಸೆಲ್ಫ್ ಇಂಪೋಸ್ ರಿಸ್ಟ್ರಿಕ್ಷನ್ ಇದೆ, ನಾವು ಡಿಪಾರ್ಟ್ಮೆಂಟ್ನವರ ಒಂದು ಸಲಹೆ ಸೂಚನೆ ಮೇರೆಗೆ ನಾವಾಗಿ ಅದನ್ನು ಒಂದು ರಿಸ್ಟ್ರಿಕ್ಷನ್ ತಂದು ನಾವು ತಿಂಗಳಲ್ಲಿ ಅದೊಂದು 100-200 ಬಾಟ್ಲು ಮಾರುವುದಿಲ್ಲ. ನಾವು ಎಲ್ಲಿ ನಿಜವಾದ ಅದರ ಅಗತ್ಯ ಉಂಟೋ ಒಂದು ರೋಗಿಗೆ ಅಲ್ಲಿ ಮಾತ್ರ ನಾವು ಅದನ್ನು ಕೊಡ್ತಾ ಇದ್ದೇವೆ. ಬಟ್ ಇನ್ನು ಮುಂದೆ ಈ ಆನ್ಲೈನ್ ಅದು ಫ್ರೀಯಾಗಿ ಸಿಕ್ಕಿದ ಮೇಲೆ ಎಲ್ಲಿ ಸಹ ಅದನ್ನು ಹೇಗೆ ಸಹ ಅದನ್ನು ಓವರ್ ಕನ್ಸಂಪ್ಷನ್ ಪೇಷಂಟ್ಗಳು ಮಾಡ್ಬೋದು. ಹಾಗೇ ಇನ್ನೊಂದು ವಿಷಯ ಏನಂದರೆ, ಈ ಇಡೀ ಈ ಒಂದು ಫೀಲ್ಡಿನಲ್ಲಿ, ಮೆಡಿಸಿನ್ ಫೀಲ್ಡ್ ಏನಿದೆ ಅದರಲ್ಲಿ ಆಲ್ ಇಂಡಿಯಾ ಲೆವೆಲಲ್ಲಿ ಸಾಧಾರಣ 8.5 ಲ್ಯಾಕ್ಸ್ ವ್ಯಾಪಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅವರೊಟ್ಟಿಗೆ ಸಾಧಾರಣ 50 ಲಕ್ಷಕ್ಕೂ ಮಿಕ್ಕಿದ ಎಂಪ್ಲಾಯೀಸ್, ನೌಕರರು ಇದರಲ್ಲಿ ಅವರ ಒಂದು ಜೀವನದ ವ್ಯವಸ್ಥೆಯನ್ನು ಕಂಡುಕೊಂಡಿದ್ದಾರೆ. ಒಂದು ಸಲದ ಫ್ರೀ ಫ್ಲೋ ಆದ ಕೂಡಲೇ ಈ ಆನ್ಲೈನ್ ಇಷ್ಟು ಕುಟುಂಬಗಳ ಒಂದು ಅವರ ಒಂದು ಬ್ರೆಡ್ ಆ್ಯಂಡ್ ಬಟರ್ ನಾವು ಏನು ಹೇಳ್ತೇವೆ ಅದಕ್ಕೆ ಖಂಡಿತವಾಗಿಯೂ ಒಂದು ಅಡಚಣೆ, ಒಂದು ತೊಂದರೆ ಬರೋದು ಡೆಫಿನೆಟ್. ಕರ್ನಾಟಕ ನಮಗೆ ಉಡುಪಿಯಲ್ಲೇ ಸಹ ನನಗೆ ಗೊತ್ತಿದ್ದಾಗೆ ಮೋರ್ ದ್ಯಾನ್ ಒಂದು 3-4,000 ಫ್ಯಾಮಿಲೀಸ್ ಇದರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈ ಒಂದು ಎಷ್ಟು ಜನ ಹೋಲ್ಸೇಲರ್ಸ್, ರಿಟೇಲರ್ಸ್ ಇದೆ ಅವರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ಅದು ಒಂದು ಪ್ರಾಬ್ಲಮ್ಸ್ ಇದೆ. ಇನ್ನೊಂದು ಬಹಳ ದೊಡ್ಡ ಒಂದು ಇಶ್ಯೂ ಏನಾಗಿದೆ ಅಂದರೆ ಈ GST, ಈಗ ನಾವು ಇಷ್ಟು ಜುಲೈಯಲ್ಲಿ ಬರುವಾಗ ಆ್ಯಸ್ ಪರ್ ದ GST ರೂಲ್ಸ್ ಪ್ರಕಾರ ನಾವು ಪ್ರತಿಯೊಂದು ವ್ಯಾಪಾರಿಯು, ಅದು ರಿಟೇಲರ್ ಇರ್ಬೋದು, ಹೋಲ್ಸೇಲರ್ ಇರ್ಬೋದು, ಅದರಲ್ಲಿ ನಾವು ಈ ಪೋರ್ಟಲಲ್ಲಿ ಪ್ರತಿ ದಿನದ ಒಂದು ಪರ್ಚೇಸನ್ನು, ಸೇಲನ್ನು ನಾವು ಅಪ್ಲೋಡ್ ಮಾಡಬೇಕೆಂಬ ಒಂದು ಕಾನೂನು ಬರ್ತಾ ಇದೆ. ಅಂದರೆ ಇವತ್ತು ಇಡೀ ದಿನದ ವ್ಯಾಪಾರ ನಾವು ಏನು ಮಾಡ್ತೇವೆ ಅದನ್ನು ರಾತ್ರಿ 1 ಗಂಟೆಯ ಒಳಗೆ ಅದನ್ನು ಅಪ್ಲೋಡ್ ಮಾಡಬೇಕು ಎಂಬುದು.